ಸ್ನೇಹಿತರೆ ನಮ್ಮಲ್ಲಿ ತುಂಬ ಜನ ನಾವು ದ್ರಾವಿಡರಪ್ಪ ಅಂತ ಹೇಳ್ಕೊಳ್ತಾ ಇರ್ತಾರೆ ಅದೇ ದ್ರಾವಿಡ ನಾಡಿನ ತಮಿಳುನಾಡು ಜನ ನಮ್ಮ ಬೆಂಗಳೂರಿನಲ್ಲಿರುವಂತಹ ಬಿ ಪಿ ಒ ಅಂದರೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಯಾವ ರೀತಿಯಾಗಿ ಮೋಸ ಮಾಡ್ತಿರ್ತಾರೆ ಅಂತ ಗೊತ್ತಾ ನಿಮಗೆ ಅವರು ಸರಿಯಾಗೇ ಇದ್ದಾರೆ ತಮಿಳಿಯನ್ಸ್ಗಳು ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ನಮ್ಮ ಕನ್ನಡಿಗರೇ ಸರಿ ಇಲ್ಲ ಅನಿಸುತ್ತೆ ನೀವು ಬೆಂಗಳೂರಲ್ಲಿ ಯಾವುದಾದ್ರು ಕಂಪ್ನಿಗೆ ಹೋಗಿ ಅಲ್ಲಿರುವಂತಹ ಮ್ಯಾನೇಜರ್ ಎಚ್ ಆರ್ ಟಿ ಎಲ್ ಪ್ರಾಜೆಕ್ಟ್ ಎಡ್ ಎಲ್ಲರಲ್ಲಿ ಯಾರು ಒಬ್ಬ ಸಹ ತಮಿಳ್ನಾಡೋನು ಇದ್ದೇ ಇರ್ತಾನೆ ಅವ್ನು ತಮಿಳಿಯನ್ಸ್ ತಮಿಳಿಯನ್ ಆಗಿರ್ತಾನೆ ಇವ್ರುಗಳೆಲ್ಲ ಕೆಲಸಕ್ಕೆ ತೊಗೊಳ್ಬೇಕಾದ್ರೆ ಆರ್ಗಳು ಹೇಗೆ ಅಂದರೆ ತಮಿಳಿಯನ್ಸ್ಗಳು ಅವ್ನು ತಮಿಳ್ನಾಡಿಂದ ಬಂದಿದ್ದಾನೆ ಅಂತ ಗೊತ್ತಾಗ್ಬಿಟ್ರೆ ಸಾಕಪ್ಪ ಅವ್ನು ಬೇಸಿಕ್ ನಾಲೆಡ್ಜ್ ಇದ್ದರೆ ಸಾಕು ಬೇಸಿಕ್ ಸ್ಕಿಲ್ಸ್ ಇದ್ದರೆ ಸಾಕು ಕೆಲ್ಸಕ್ಕೆ ತೊಗೊಳ್ಳುವಂತಹ ಕೆಲಸವನ್ನು ಮಾಡ್ತಾನೆ ಅಥವಾ ಅವನು ಅವಳ ಅವ್ಳು ಚೆನ್ನಾಗಳೋ ಚೆನ್ನಾಗಿಲ್ವೋ ಗೊತ್ತಿಲ್ಲ ಕೆಲ್ಸಕ್ಕೆ ತೊಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ನಮ್ಮ ಕನ್ನಡಿಗರಾಗಲ್ಲ ಯಾರಾದರೂ ಎಚ್ ಆರ್ಗಳು ತುಂಬ ಜನ ಎಚ್ ಆರ್ಗಳನ್ನು ನೋಡಿದ್ದೀನಿ ಏನು ಇವ್ರಿಗೆ ಬೇಸಿಕ್ ಸ್ಕಿಲ್ಸ್ ಜೊತೆಗೆ ಇವ್ರಿಗೆ ರಿಕ್ವೈರ್ಮೆಂಟ್ಸು ಏನು ಸ್ಕಿಲ್ಸ್ ಬೇಕಾಗಿರುತ್ತೋ ಎಲ್ಲ ಸ್ಕಿಲ್ಸ್ಗಳು ಬೇಕು ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರಬೇಕು ಈ ರೀತಿಯಾಗಿ ಇದ್ದರೆ ಸಹ ಎಲ್ಲ ಯು ಯೋಚನೆ ಮಾಡಿ ಅಳತೆ ತೂಗನ್ನ ಮಾಡಿ ನಮ್ಮ ಕನ್ನಡಿಗರಿಗೆ ಕೆಲಸವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಎಚ್ ಆರ್ಗಳು ಮಾಡ್ತಾರೆ ಏನೋ ನಿಮ್ಮ ಪುಣ್ಯ ಕೆಲಸ ಅನ್ನೋದು ಸಿಕ್ತು ಒಂದು ಕಂಪನಿನಲ್ಲಿ ಮೇಲೆ ನೋಡಬೇಕು ಅವರ ನರಕಗಳು ಪಾಪ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಅಂತಂದರೆ ಒಂದು ಅದ್ಭುತವಾದ ನಾಳೆ ಇರುತ್ತೆ ಯಾವ ರೀತಿಯಾಗಿ ಸ್ಕಿಲ್ಸ್ ಇರುತ್ತೆ ಅಂದರೆ ಅಷ್ಟು ಅದ್ಭುತವಾಗಿರುತ್ತೆ ನಾನು ತುಂಬ ಜನ ಕ್ಯಾಂಡಿಡೇಟ್ಸ್ಗಳನ್ನ ನೋಡಿದ್ದೀನಿ ಹೇಗೆ ಅಂತಂದರೆ ಇವ್ರುಗಳಿಗೆ ಟ್ರೈನಿಂಗ್ ಕೊಡಬೇಕು ಆ ತಮಿಳ್ನಾಡಿಂದ ಬಂದಿರೋಂತಹ ಯಾರಾದ್ರೂ ಟ್ರೈನಿಗ ಟ್ರೈನರ್ಗಳಿದ್ರೆ ಏನು ಮಾಡ್ತಾರೆ ತಮಿಳಲ್ಲಲ್ಲೇ ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನು ಮಾಡ್ತಿರ್ತಾರೆ ತಮಿಳಲ್ಲೇ ಆ ಕೆಲಸವನ್ನ ಕಲಿಸ್ಕೊಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ ನಮ್ಮ ಕನ್ನಡಿಗರು ಯಾರಾದರೂ ಕಲಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಆ ಕೆಲಸವನ್ನು ಕಲಿಸ್ಕೊಡುವಂಥ ಕೆಲಸ ಮಾಡಿ ಮಾಡಲ್ಲ ಏನು ಅವ್ರ ಮುಂದೆ ಶೋ ಕೊಡಬೇಕು ಇಂಗ್ಲೀಷಲ್ಲೇ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ ಪಾಪ ಅವ್ಕೆ ಅರ್ಥ ಆಗಲ್ಲ ಅವು ಬಿಡೋದಿಲ್ಲ ಏನಂದರೆ ಕಮ್ಯುನಿಕೇಶನ್ ಅನ್ನೋದು ತುಂಬ 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 ಕಡಿಮೆ ಅನ್ನೋದಾಗ್ಬಿಟ್ಟಿದೆ ನಮ್ಮ ಹಳ್ಳಿ ವಿದ್ಯಾರ್ಥಿಗಳಲ್ಲಿ ಕಮ್ಯುನಿಕೇಷನ್ ಇದ್ರೇ ಬೇಗ ಏನಾದ್ರು ಅದನ್ನು ಒಂದು ಗ್ರ್ಯಾಬ್ ಮಾಡ್ಕೊಳ್ಬೋದು ಅದನ್ನು ಒಂದು ಕಲ್ತ್ಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದು ಅದನ್ನು ಕಲಿಸ್ಕೊಡುವಂಥ ಕೆಲಸನ ನಮ್ಮ ಕನ್ನಡಿಗರು ತುಂಬ ಜನ ಮಾಡೋದೇ ಇಲ್ಲ ನಾನು ತುಂಬ ಜನ ಮಂಗಳೂರಿಂದ ಬರುವಂಥ ವಿದ್ಯಾರ್ಥಿಗಳನ್ನ ಅಂತಂದರೆ ಕ್ಯಾಂಡಿಡೇಟ್ಸ್ಗಳನ್ನ ನೋಡಿದ್ದೀನಿ ಒಳ್ಳೆ ನಾಲೆಡ್ಜ್ ಇರುತ್ತೆ ಒಳ್ಳೆ ಸ್ಕಿಲ್ಸ್ ಅನ್ನೋದಿರುತ್ತೆ ಪಾಪ ಅದನ್ನು ಬೇಗ ಅದನ್ನು ಕಲ್ತ್ಕೊಳ್ಳುವಂಥ ಗೊತ್ತಾಗೋದಿಲ್ಲ ಇನ್ನು ಕೆಲಸ ಮಾಡೋ ಜಾಗದಲ್ಲೂ ಅಷ್ಟೇ ಒಬ್ಬ ಒಂದು ಟೀಮ್ಗೆ ಒಬ್ಬ ತಮಿಳ್ನಾಡಿಂದ ಬಂದಂತಹ ಕ್ಯಾಂಡಿಡೇಟ್ ಏನಾದರೂ ಬಂದ್ಬಿಟ್ಟು ಜಾಯ್ನ್ ಆದ ಅಂತಂದರೆ ಮುಗೀತು ಆ ಟೀಮ್ ಕತೆ ಹೇಗೆ ಕಚ್ಕೊಳ್ತಾನೆ ಅಂತಂದರೆ ಆ ಕೆಲಸವನ್ನು ಬಿಟ್ಟೇ ಹೋಗೋದಿಲ್ಲ ಬೇಕಾದ್ರೆ ಐದು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ಹದಿನೈದು ವರ್ಷ ಆಗಲಿ ಆ ಕಂಪ್ನಿನೇ ಬಿಟ್ಟು ಹೋಗೋದಿಲ್ಲ ತಮಿಳ್ನಾಡಿನ ಬಂದು ಆದರೆ ನಮ್ಮ ಕನ್ನಡಿಗರಾಗಲ್ಲ ಕೇವಲ ಮಾಡೋದು ಒಂದರಿಂದ ಎರಡು ವರ್ಷ ಅಷ್ಟೇ ಕೆಲಸವನ್ನು ಮುಗಿತಾ ಬೇಜಾರಾಗ್ತಾ ಹೋಗ್ತಾ ಇರೋದು ಏನಕ್ಕೆ ಅಲ್ಲಿರುವಂತಹ ಮ್ಯಾನೇಜರ್ಗಳು ಇರ್ತಾರೆ ಅಲ್ಲಿರುವಂತಹ ಟೀಮ್ ಲೀಡರ್ಗಳು ಇರ್ತಾರೆ ನಮಗೆ ಸರಿಯಾದ ರೀತಿಯಾಗಿ ಅಪ್ರೈಝಲ್ ಅನ್ನೋದು ಕೊಡೋದಿಲ್ಲ ತಮಿಳ್ನಾಡು ಅವರು ಬಂದಿರೋ ತಮಿಳ್ನಾಡು ಅಲ್ಲೇ ಯಾರು ಎಂಪ್ಲಾಯ್ ಇರ್ತಾನೆ ನೋಡಿ ಒಳ್ಳೆ ಅಪ್ರೈಸಲ್ ಕೊಡ್ತಾರೆ ಅವ್ರು ಏನು ಕೆಲಸ ಮಾಡಲಿ ಮಾಡದೇ ಇರಲಿ ಯಾವ ರೀತಿ ಆಗಲಿ ಒಳ್ಳೆ ಅಪ್ರೈಸಲ್ ಕೊಡೋದು ಮಾಡ್ತಾರೆ ಆದರೆ ಅಲ್ಲೇ ಇರುವಂಥ ಯಾರಾದರೂ ಮ್ಯಾನೇಜರ್ ಕನ್ನಡದವನ್ನಾಗಿದ್ದರೆ ಕರ್ನಾಟಕದಿಂದ ಬಂದಿರೋನಾದರೆ ಅಪ್ರೈಸಲ್ಲಿ ಕೊಡಬೇಕಾದ್ರೆ ಅಷ್ಟು ಲೀವ್ ತೊಗೊಂಡಿದ್ದೆ ಇಷ್ಟು ಲೀವ್ ತೊಗೊಂಡಿದ್ದೆ ಅವತ್ತು ಅಲ್ಲಿ ಹಿಂಗೆ ಮಾಡಿದ್ದೆ ಈ ಪ್ರಾಜೆಕ್ಟ್ ಸರಿಯಾಗಿ ಮಾಡಿಲ್ಲ ಇಷ್ಟು ಎರರ್ ಬಂದೈತೆ ಅಷ್ಟು ಇತ್ತು ನೀನು ಇಷ್ಟು ಇವತ್ತು ಇಷ್ಟು ಕೆಲಸ ಮಾಡಿದ್ಯಾ ನೀನು ಅಷ್ಟೊಂದು ಓಟಿ ಮಾಡಬೇಕಾಗಿತ್ತು ಅಷ್ಟು ಮಾಡಿಲ್ಲ ಈ ರೀತಿಯಾಗಿ ಎಲ್ಲ ಪ್ರಶ್ನೆಗಳನ್ನು ಕೇಳಿ ನಮಗೆ ಅಪ್ರೈಸಲ್ ಕೊಡುವಂಥ ಕೆಲಸವನ್ನು ಇದನ್ನೆಲ್ಲ ನೋಡಿದವ್ರು ಏನು ಮಾಡ್ತಾರೆ ಕನ್ನಡಿಗರು ಯಾವ ಸವಾಸನೆ ಬೇಡಪ್ಪ ಕೊನೆಗೆ ಉಳ್ಕೊಂಡವ್ರು ಯಾರು ಅದೇ ತಮಿಳ್ನಾಡಿನ ಕ್ಯಾಂಡಿಡೇಟ್ಸ್ಗಳು ಉಳ್ಕೊಂಡಿರ್ತಾರೆ ಅಂದರೆ ಎಂಪ್ಲಾಯ್ಗಳು ಅವ್ರು ಏನಾಗ್ತಾರೆ ನೆಕ್ಸ್ಟು ಯಾವ್ದೋ ರಿವ್ಯೂಯರ್ ಆಗ್ತಾರೆ ಟೀಮ್ ಲೀಡರ್ ಆಗ್ತಾರೆ ಅಲ್ಲೇ ಕೂತ್ಕೊಂಡು ಕಚ್ಕೊಂಡು ಮ್ಯಾನೇಜರ್ನಾಗುವಂಥ ಕೆಲಸವನ್ನು ಮಾಡ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಅವರು ಮ್ಯಾನೇಜರ್ ಆದಮೇಲೆ ತಪ್ಪರ್ ಇನ್ನೊಂದು ಲೆವೆಲ್ಗೆ ಹೋದಾಗೋ ಅವರು ತಮಿಳ್ನಾಡವನ್ನೇ ಮಾಡ್ಕೊಳ್ತಾರೆ ಈಗಾಗಿ ಏನಾಗ್ಬಿಟ್ಟಿದೆ ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ನೀವು ಯಾವುದೇ ಮೂಲೆಗೋಗಿ ಕೇವಲ ತಮಿಳಿ ಸಿಗ್ತಾರೆ ನೀವು ಯಾವುದೇ ಹೋಗಿ ಯಾವುದೇ ಪ್ರಾಜೆಕ್ಟ್ ಹೋಗಿ ಯಾವ ಟೀಮಲ್ಲರು ಹೋಗಿ ತಮಿಳ್ನಾಡವ್ರು ಇದ್ದೇ ಇರ್ತಾರೆ ಈಗ ಯೋಚನೆಯನ್ನು ಮಾಡಿ ಇಲ್ಲಿ ಬದಲಾಗಬೇಕಾಗಿರೋದು ಯಾರು ಮನಸ್ಥಿತಿ ನಮ್ಮ ಕನ್ನಡಿಗರು ಮನಸ್ಥಿತಿ ಬದಲಾಗಬೇಕು ತಾನೆ ಅದನ್ನು ಬಿಟ್ಬಿಟ್ಟು ನಾವುಗಳೇನು ಮಾಡ್ತೀವಿ ಖಾಸಗಿ ಕಂಪನಿಗಳಲ್ಲಿ ಖಾಸಗಿ ಕೆಲಸಗಳಲ್ಲಿ ನಮಗೆ ರಿಸರ್ವೇಷನ್ ಬೇಕು ಕನ್ನಡಿಗರೇ ಅಂತ ನನಗೆ ಬೇರೆದಲ್ಲಿ ಡಿ ಗ್ರೇಡ್ ಉದ್ಯೋಗಗಳ ಬಗ್ಗೆ ಒಂದು ಸ್ವಲ್ಪ ಕೊಡ್ಬೋದೇನೋ ರಿಸರ್ವೇಷನ್ ಈ ರೀತಿಯಾದ ಕಾರ್ಪೊರೇಟ್ ಕಂಪನಿಗಳಲ್ಲಿ ಯಾವುದೇ ಕಾರಣಕ್ಕೂ ಸಹ ನಿಮಗೆ ಒಂದು ಜಾತಿ ಆಧಾರದ ಮೇಲೆ ಅಥವಾ ಒಂದು ಜಾಗದ ಆಧಾರದ ಮೇಲೆ ಧರ್ಮಗಳ ಆಧಾರದ ಮೇಲೆ ನಿಮಗೆ ರಿಸರ್ವೇಷನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿಯಾಗಿ ಏನಾರು ಕೊಡ್ತು ಅಂತಂದರೆ ಅವರ ಪ್ರಾಜೆಕ್ಟ್ಗಳೇನಾರು ಲಾಸ್ ಆಯಿತು ಅಥವಾ ಏನಾರೊಂದು ಆಯಿತು ಅಂತಂದರೆ ಅದಕ್ಕೆ ಹೊಣೆ ಅನ್ನೋದನ್ನು ಅವರು ಒಪ್ಕೊಳ್ಳೋದಕ್ಕಾಗೋದಿಲ್ಲ ಆ ರೀತಿಯಾಗಿ ಕನ್ನಡಿಗರಿಗೆ ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ರಿಸರ್ವೇಷನ್ ಕೊಡಿ ಅನ್ನೋದು ಸುಳ್ಳು ಶುದ್ಧ ಸುಳ್ಳು ಇದನ್ನು ನಂಬಕ್ಕೋಗ್ಬೇಡಿ ನಮ್ಮ ಕನ್ನಡಿಗರು ಎಚ್ ಆರ್ಗಳು ಮ್ಯಾನೇಜರ್ಗಳು ಯಾರಿದ್ದಾರೆ ಅವರು ದಯವಿಟ್ಟು ಕನ್ನಡಿಗರಿಗೆ ಕೆಲಸವನ್ನು ಕೊಡುವಂತಹ ಕೆಲಸವನ್ನು ಮಾಡಿ ಅವ್ರಿಗೆ ಕಲಿಸುವಂತಹ ಕೆಲಸವನ್ನು ಮಾಡಿ ಆ ಅಥವಾ ಪ್ರಾಜೆಕ್ಟ್ ಮೇಲೆ ಯಾವುದಾದ್ರು ವಿದೇಶಕ್ಕೆ ಹೋಗಂತಹ ಆಪ್ಷನ್ಸ್ಗಳು ಸಿಕ್ಕಾಗ ಕನ್ನಡಿಗೆ ಪ್ರಿಫರೆನ್ಸ್ ಮಾಡಿ ಕಳಿಸುವಂತಹ ಕೆಲಸವನ್ನು ಮಾಡಿ ಅದನ್ನು ಬಿಟ್ಬಿಟ್ಟು ಯಾರ್ದೋ ಇನ್ನೊಬ್ರದ್ದು ಯಾರ್ದೋ ಏನೋ ಮಾತು ಕೇಳಿಕೊಂಡು ನಿಮ್ಮ ಮ್ಯಾನೇಜರ್ಗೆ ಎದುರುಕೊಂಡು ನೀವು ಕನ್ನಡಿಗರು ಅನ್ಯಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ